नमस्कार वीक्षक भारत अत्युन्नत सांविधानिक हे राष्ट्रपति गादी नड़द हदिनारने चुनावे फलितांश प्रकट आगे हदिनारने चुनावे हदिनारने राष्ट्रपति चुनाव हदिनारने राष्ट्रपति चुनाव द्रौपदी मुर्मू अधिकृत भारत राष्ट्रपति भारत मोदल प्रजया आय्क चुनाव आयोग अधिकृत घोषणा राज्यसभा प्रधान कार्यदर्शी आगे पीसी मोदी चुनाव अधिकारी अंतिम फलितांश प्रकटिसिद्दारे नाल्कने सूत्तिन मत एणिके पूर्णगोळ्ळुवुदरोंदिगे राष्ट्रपति चुनाव मत एणिके पूर्णगोंडिदे ओट्टु 4754 मतगळु चलावणे आगिद्दु लोकसभा मत्तु राज्यसभा संसदरु हागू 28 राज्यगळु हागू केंद्राडळित प्रदेशगळ ಶಾಸಕರ ಸೇರಿ ಒಟ್ಟು 4754 ಮತಗಳು ಚಲಾವಣೆ ಆಗಿದ್ವು ಅದರಲ್ಲಿ 4701 ಮತಗಳು ವ್ಯಾಲಿಡ್ ಆಗಿದ್ವು 53 ಮತಗಳು ಇನ್ವ್ಯಾಲಿಡ್ ಆಗಿದ್ವು ರಾಷ್ಟ್ರಪತಿ ಚುನಾವಣೆಯಲ್ಲಿ ಆಯ್ಕೆ ಆಗಲಿಕ್ಕೆ ದ್ರೌಪದಿ ಮುರ್ಮು ಅವರು 528491 ಮತ ಮೌಲ್ಯಗಳನ್ನು ಪಡೆಯಬೇಕಿತ್ತು ದ್ರೌಪದಿ ಮುರ್ಮು ಅವರು 4701 ವ್ಯಾಲಿಡ್ ಮತಗಳ ಪೈಕಿ ದ್ರೌಪದಿ ಮುರ್ಮು ಅವರು 2824 ಮತಗಳನ್ನು ಪಡೆದರು ಆ ಮುಖಾಂತರ 676803 ಮತ ಮೌಲ್ಯಗಳನ್ನು ಪಡೆದರು ನಿರೀಕ್ಷಿತ ಮತ ಮೌಲ್ಯಕ್ಕಿಂತ ಜಾಸ್ತಿ ಮತ ಮೌಲ್ಯ ದ್ರೌಪದಿ ಮುರ್ಮು ಅವರಿಗೆ ಸಿಕ್ಕಿದೆ ಅಂತಾರೆ ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿದೆ ಯಶವಂತ್ ಸಿನ್ಹಾ ಅವರಿಗೆ ಮತ ಹಾಕಬೇಕಾಗಿದ್ದಂತಹ ವಿಪಕ್ಷಗಳ ಸಂಸದರು ಮತ್ತು ಕೆಲವು ಶಾಸಕರು ದ್ರೌಪದಿ ಮುರ್ಮು ಅವರಿಗೆ ಮತವನ್ನ ಹಾಕಿದ್ದಾರೆ ಅದರ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ ಚುನಾವಣಾ ಆಯೋಗ ರಾಜ್ಯವಾರು ಮತ ಯಾರು ದ್ರೌಪದಿ ಮುರ್ಮು ಅವರಿಗೆ ಎಷ್ಟು ಬಂದಿದೆ ಮತ್ತು ಯಶವಂತ್ ಸಿನ್ಹಾ ಅವರಿಗೆ ಎಷ್ಟು ಬಂದಿದೆ ಅನ್ನುವಂಥದ್ದು ಲೆಕ್ಕ ಸಿಗುತ್ತೆ ಅದರಲ್ಲಿ ಗೊತ್ತಾಗುತ್ತೆ ಸೊ 676803 ಮತ ಮೌಲ್ಯಗಳನ್ನು ಪಡೆದಿದ್ದಾರೆ ಯಶವಂತ್ ಸಿನ್ಹಾ ಅವರು 1877 ಮತಗಳನ್ನು ಪಡೆದರು ಅವರು ಪಡೆದಂತಹ ಒಟ್ಟು ಮತ ಮೌಲ್ಯ 380177 ದ್ರೌಪದಿ ಮುರ್ಮು ಅವರನ್ನ ಭಾರತದ 15ನೇ ರಾಷ್ಟ್ರಪತಿಯಾಗಿ 16ನೇ ಚುನಾವಣೆಯಲ್ಲಿ ಘೋಷಣೆ ಮಾಡಲಾಗಿದೆ ಇದು ಆ 16ನೇ ರಾಷ್ಟ್ರಪತಿ ಚುನಾವಣೆ ಆ ಮುಖಾಂತರ ದ್ರೌಪದಿ ಮುರ್ಮು ಅವರು ಬುಡಕಟ್ಟು ಸಮುದಾಯಕ್ಕೆ ಸೇರಿದ ಮಹಿಳೆಯೊಬ್ಬರು ದೇಶದ ಅತಿ ಉನ್ನತ ಸಾಂವಿಧಾನಿಕ ಹುದ್ದೆಯನ್ನು ಏರಿದ ಹೆಗ್ಗಳಿಕೆ ಮತ್ತು ಗೌರವಕ್ಕೆ ಪಾತ್ರರಾಗಿದ್ದಾರೆ ಜುಲೈ 25ನೇ ತಾರೀಕು ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಭವನದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಎನ್ ವಿ ರಮಣ ಅವರಿಂದ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಈ ಚುನಾವಣೆ ರಾಷ್ಟ್ರಪತಿ ಚುನಾವಣೆ ದೊಡ್ಡ ಮಟ್ಟದ ರಾಜಕೀಯ ಫ್ಲಕ್ಚುಯೇಷನ್ಸ್ ಮುಂದಿನ ದಿನಗಳಲ್ಲಿ ಕಾರಣ ಆಗಬಹುದು ಕಾರಣ ಏನು ಅಂತ ಹೇಳಿದ್ರೆ ಅಸ್ಸಾಂ ಮಧ್ಯಪ್ರದೇಶ ಮಹಾರಾಷ್ಟ್ರ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಶಾಸಕರು ದೊಡ್ಡ ಪ್ರಮಾಣದಲ್ಲಿ ಅಡ್ಡ ಮತದಾನ ಮಾಡಿದ್ದಾರೆ ಅಡ್ಡ ಮತದಾನ ಅಂತ ಹೇಳಿದ್ರೆ ದ್ರೌಪದಿ ಮುರ್ಮು ಅವರಿಗೆ ಮತವನ್ನು ಹಾಕಿರುವಂಥದ್ದು